ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ನೋಡ್ತಾ ಇರ್ಬೋದು, ಮಂಗಳಗೌರಿ ಕೂರಿಸಿದ್ವಿ, ಪೂಜೆ ತುಂಬಾ ಚೆನ್ನಾಗಾಯಿತು. ಹಾಗೆ ದೀಪನೂ ಕೂಡ ಇನ್ನೂ ಸಹ ಉರಿತಾ ಇದೆ. ಇವಾಗ ನಾನು ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಪೂಜೆ ಇಳಿಸ್ಬೇಕು. ನಾನು ಪೂಜೆ ಇಳಿಸೋ ಒಂದು ವಿಧಾನನೂ ನಿಮಗೆ ತೋರಿಸ್ತೀನಿ. ಹಾಗಿದ್ರೆ ಲೈಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೂಜೆ ಇಳಿಸೋದಕ್ಕೂ ಒಂದು ನಿಯಮ ಇರುತ್ತೆ. ಎದ್ದ ತಕ್ಷಣ ಪೂಜೆ ಇಳಿಸೋದಕ್ಕೆ ಬರೋದಿಲ್ಲ. ನಾವು ಇನ್ನೊಂದು ಸಾರಿ ಆ ದೇವ್ರ ಪೂಜೆನ ಮಾಡ್ಕೊಳ್ಬೇಕು, ದೇವಿ ಪೂಜೆನ ಮಾಡ್ಕೊಳ್ಬೇಕು. ನಾನಿವಾಗ ಆರತಿ ಮುಡಿಸ್ಕೊಂಡು ದೇವರಿಗೆ ಎಲ್ಲ ಪೂಜೆ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿನೂ ಯಾರೂ ಎದ್ದಿಲ್ಲ, ಎಲ್ಲ ಮಲ್ಕೊಂಡಿದ್ದಾರೆ. ಇನ್ನು ಟಿಫನ್ ಕೂಡ ರೆಡಿ ಮಾಡಬೇಕು. ಇವಾಗ ಇದರ ಪೂಜೆ ಮುಗಿಸ್ಕೊಳ್ಬೇಕು. ಹಾಗೆ ನಾವು ನಿನ್ನೆ ಕಣ್ಣಿಗೆ ಕಪ್ಪನ ಹಿಡ್ದಿದ್ವಲ್ವ, ತುಪ್ಪದ ಗಿಂಡಿಯಲ್ಲಿ ಕಪ್ಪನ ಹಿಡ್ದಿದ್ವಲ್ವ, ಅದು ನಾವು ತೆಗೆಯೋದಿಲ್ಲ. ಒಂದು ವಾರದವರೆಗೂ ಎಷ್ಟಾಗುತ್ತೋ ಎಲ್ಲರೂ ಹಚ್ಕೊಳ್ತಾ ಇರ್ತೀವಿ. ಪ್ರತಿನಿತ್ಯ ಅದನ್ನು ಹಚ್ಕೊಳ್ಬೇಕು. ಮತ್ತು ನೆಕ್ಸ್ಟ್ ವೀಕ್ ಮತ್ತೆ ಕೂರಿಸ್ತೀವಲ್ವ, ಅವಾಗ ಮತ್ತೆ ಹಿಡಿಯೋದಕ್ಕೆ ಬರುತ್ತೆ. ಇವಾಗ ನಾನು ಮಂಗಳಾರತಿ ಮಾಡಿಕೊಂಡು ಕಾಡಿಗೆ ಹಚ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರೆಲ್ಲ ಇವಾಗ ಹೇಳ್ತಿದ್ದಾರೆ, ಪೂಜೆ ಆಯಿತು, ಪೂಜೆ ಮಾಡಿದ ತಕ್ಷಣನೇ ಪೂಜೆ ಇಳಿಸೋ ಹಾಗೆ ಇರಲಿಲ್ಲ. ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆನಾದ್ರು ಬಿಡಬೇಕು. ಅಷ್ಟರಲ್ಲಿ ನಾನು ಟೊಮೆಟೊ ರೈಸ್ನ ಮಾಡೋಣ ಅಂತ ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೊಮೆಟೊ ಬಾತು. ಟೊಮೆಟೊ ಬಾತ್ ಆಲ್ರೆಡಿ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ಚೆಕ್ ಮಾಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೂಡ ಮಾಡಿ. ಹಾಗೆ ನಾನು ಟೊಮೆಟೊ ಬಾತ್ ಮಾಡೋ ಅಷ್ಟರಲ್ಲಿ ಒಂದರ್ಧ ಗಂಟೆ ಆಗಿರುತ್ತೆ. ಆ ನಂತರ ನಿಮಗೆ ಪೂಜೆ ಇಳಿಸೋ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾನು ಇವಾಗ ಟೊಮೆಟೊ ಬಾತ್ ರೆಡಿ ಮಾಡಿದೆ. ಅಷ್ಟರಲ್ಲೇ ನನ್ನ ಮಕ್ಕಳು ಎದ್ದುಬಿಟ್ಟು ಎಲ್ಲ ಬ್ರಷ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹಣೆಗೆ ಕಾಡ್ಗೆನ ಹಚ್ಕೊಳ್ತಾ ಇದ್ದೀನಿ. ಆನಂತರ ಫಸ್ಟು ಪೂಜೆ ಇಳಿಸ್ಬೇಕು ಅಂದರೆ ಮೊದಲು ನಾವು ಹೂವನ್ನು ತೆಗಿಬೇಕು. ಹೂವನ್ನು ತೆಗೆದುಬಿಟ್ಟು ನಾನು ಇವಾಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಡ್ರೆಸ್ ಯಾಕಪ್ಪ ಚೇಂಜ್ ಆಗಿದೆ ಅಂದರೆ ಸ್ವಲ್ಪ ಸಾರು ಬಿಸಿ ಇಡೋಕೆ ಹೋಗಿ ಚೆಲ್ಕೊಂಡ್ಬಿಟ್ಟೆ ಟಾಪ್ ಮೇಲೆ, ಅದಕ್ಕೋಸ್ಕರ ಟಾಪ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಈ ಆರತಿ ಮತ್ತು ಸಮಯವು ಎಲ್ಲ ನಾವು ದೇವ್ರ ಮುಂದೆ ಎತ್ತಿಡ್ತೀವಿ. ಎಲ್ಲದನ್ನು ಇನ್ನೂ ದೀಪ ಉರಿತಿದೆ ಅಲ್ವಾ, ಅದಕ್ಕೋಸ್ಕರ ಇದನ್ನೆಲ್ಲ ದೇವ್ರ ಮುಂದೆ ಎತ್ತಿಟ್ಕೊಳ್ತೀವಿ. ಹಾಗೆ ದೇವರಿಗೆ ಅಂತ ಹೇಳಿಬಿಟ್ಟು ನಾವು ಕಂಕಣ ಇಟ್ಟಿರ್ತೀವಿ ಅಂದರೆ ಮಂಗಳಗೌರಿಗೆ ಒಂದು ಕಂಕಣ ಮತ್ತು ಗಣೇಶನಿಗೆ ಒಂದು ಕಂಕಣ ಇಟ್ಟಿರ್ತೀವಿ. ಅದನ್ನು ನಾನು ಬೆಳಗ್ಗೆ ಎದ್ದು ಮಕ್ಕಳಿಗೆ ಕಟ್ತಾ ಇದ್ದೀನಿ. ನಿನ್ನೆ ಬಂದುಬಿಟ್ಟು ನನ್ನ ಮಗಳು ಅವ್ರ ಪಪ್ಪಂಗೆ ಹೇಳ್ತಾ ಇದ್ಲು ಕಂಕಣ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಬಿಚ್ಚು ಅಂತ ಹೇಳಿ. ಅದಕ್ಕೆ ಅವ್ರ ಪಪ್ಪ ಬೆಳಗ್ಗೆ ಹೇಳ್ತಾ ಇದೆ ಕಂಕಣ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ನಿನ್ನ ಕೈಗೆ ಅಂತ ಹೇಳಿಬಿಟ್ಟು. ನಿನ್ನೆ ಯಾಕಪ್ಪ ಅಂದರೆ ಅವಳು ಕೈ ಕಟ್ಟಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಜಲಸಿ ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತಿಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ಲು. ಹಾಗೆ ನಾನು ಇವಾಗ ದೇವ್ರ ಸಾಮಾನು ಎಲ್ಲದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ, ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ. ನಾನು ಪ್ರತಿ ವರ್ಷ ಇದೇ ಬಾಕ್ಸಲ್ಲೇ ಇಟ್ಬಿಡ್ತೀನಿ. ಇದರಲ್ಲಿ ಹಾಕಿ ಎಲ್ಲ ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ. ಅಂದರೆ ಅದರ ಜ್ಯುವೆಲ್ರಿಗಳಾಗಿರ್ಬೋದು, ಹಾಗೆ ಪಿನ್ಗಳು, ಗುಂಡು ಪಿನ್ಗಳೆಲ್ಲ ನಾನು ಒಂದರಲ್ಲೇ ಇಟ್ಟಿರ್ತೀನಿ. ಪ್ರತಿ ವರ್ಷ ತೆಗೆಯೋದು ಹುಡುಕೋದು ಏನು ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನೆಲ್ಲ ಜ್ಯುವೆಲ್ರಿ ಹಾಗೆ ಅದರ ಪಿನ್ನು ಗುಂಡು ಪಿನ್ಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ಹಾಗೆ ಆರ್ಟಿಫಿಷಿಯಲ್ ತಾವರೆ ಹೂಗಳನ್ನು ಅಷ್ಟೇ. ಜಡಿ ಮಾತ್ರ ನಾನು ನನ್ನ ಒಂದು ಜ್ಯುವೆಲ್ರಿ ಬ್ಯಾಗಲ್ಲಿ ಇಟ್ಟಿರ್ತೀನಿ. ಹಾಗೆ ಆರತಿ ಸಮಯವೆಲ್ಲ ಯಾಕಪ್ಪ ತೆಗೆದೆ ಅಂದರೆ ಸೀರೆ ಬಿಚ್ಚುವಾಗ ಏನಾದರೂ ಮಿಸ್ ಆಗಿ ಮತ್ತೆ ಯಾವುದಾದ್ರೂ ದೀಪದ ಮೇಲೆ ಬೀಳಬಾರ್ದಲ್ವಾ, ಅದಕ್ಕೋಸ್ಕರ ಫಸ್ಟು ಆರತಿ ಸಮಯವೂ ಅದೆಲ್ಲ ದೇವ್ರ ಮುಂದೆ ಇಟ್ಕೊಂಡು ಬಿಡ್ತೀನಿ. ನಂತರ ನಾನಿಲ್ಲಿ ಸೀರೆ ಅದೆಲ್ಲ ತೆಕ್ಕೊಂಡ್ಬಿಡ್ತೀನಿ. ಮತ್ತೆ ಮುಂದಿನ ವಾರ ಉಡಿಸುವಾಗ ಮತ್ತೆ ಸೋಮವಾರ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಹಾ ಪಿನ್ನು ಅದೆಲ್ಲ ಹಾಕಿರ್ತೀವಿ, ಅದನ್ನು ಹಾಗೆ ಬಿಟ್ಟರೆ ಜಂಗ್ ಹಿಡಿಯುತ್ತೆ ಅಥವಾ ಸೀರೆ ಜಾಸ್ತಿ ಹೋಲ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ತೆಗೆದಿಟ್ಬಿಡಬೇಕು. ಮತ್ತು ನೆಕ್ಸ್ಟು ಸೋಮವಾರ ಮತ್ತೆ ರೆಡಿ ಮಾಡಿಕೊಂಡ್ರೆ ಪರವಾಗಿಲ್ಲ, ಬಟ್ ಒಂದು ವಾರದವರೆಗೂ ಬಿಟ್ಟರೆ ಜಾಸ್ತಿ ಹೋಲ್ ಆಗಿಬಿಡುತ್ತೆ ಸೀರೆ, ಅದಕ್ಕೋಸ್ಕರ ನಾನೆಲ್ಲ ತೆಗೆದಿಟ್ಕೊಳ್ತೀನಿ. ಬ್ಲೌಸ್ ಪೀಸಿಗೆ ಮಾತ್ರ ಹಾಗೆ ಬಿಟ್ಟಿರ್ತೀನಿ, ಜಸ್ಟ್ ಒಂದು ಗುಂಡು ಪಿನ್ ಹಾಕಿ. ಇವಾಗ ಪೂಜೆ ಎಲ್ಲ ಇಳಿಸಿ ಇವಾಗ ಸಂಜೆ ಆಗಿದೆ. ಇವತ್ತು ಮಳೆ ಬಿಡುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದೆ, ಇವತ್ತು ಮಳೆ ಬಿಟ್ಟಿದ್ದೆ, ಸಂಜೆ ಆಗಿದೆ. ಇವಾಗ ತಾನೇ ಎಲ್ಲ ಬಟ್ಟೆ ವಾಶ್ ಮಾಡಿಬಿಟ್ಟು ಹಾಕಿ ಬಂದಿದ್ದೀನಿ. ಹಾಗೆ ನಾನು ಬಟ್ಟೆ ವಾಶ್ ಮಾಡೋಕೆ ಹೋದಾಗ ನಮ್ಮ ಮನೆಯವರು ಮಗನ ಸ್ಕೂಲಿಂದ ಕರ್ಕೊಂಡು ಬರೋಕೆ ಹೋಗಿದ್ದರು, ಮಗಳೆಲ್ಲಿ ಬಿದ್ದುಬಿಡ್ತಾಳು ಅಂತ ಹೇಳಿಬಿಟ್ಟು ಎಲ್ಲ ಸೋಪಾ ಕವರು ಹಾಗೆ ದಿಂಬು ಎಲ್ಲ ಮೆತ್ತಗಿಟ್ಟು ಹೋಗಿದ್ದಾರೆ. ಹಾಗೆ ಇವಾಗ ಒಂದು ಮೆಶೋದಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ ಗೌನು. ಅಂದರೆ ನಾನು ಮೆಶೋದಲ್ಲಿ ಎಷ್ಟು ಅಮೌಂಟ್ನ ಗಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ಒಂದು ಸಾರಿ ನೋಡಿ. ಇವಾಗ ಆ ಗೌನ್ನ ಅನ್ಬಾಕ್ಸಿಂಗ್ ಮಾಡಿಬಿಡೋಣ, ಯಾವ ರೀತಿ ಇದೆ ಗೌನ್ ಅದು ಅಂತ ನೋಡೋಣ. ಇವಾಗ ಓಪನ್ ಮಾಡ್ತಾ ಇದ್ದೀವಿ.
ನನಗೇನು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಓಪನ್ ಮಾಡಿ ನಿಮಗೂ ಸಹ ತೋರಿಸ್ತೀನಿ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ, ತೀರ ತಿಳುವಿಲ್ಲ, ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಒಂದು ಮೂರು ಪೆಟಿಕೋಟ್ ಕೊಟ್ಟಿದ್ದಾರೆ ಒಳಗಡೆ, ಅಂದರೆ ಮೇಲ್ಗಡೆ ನೆಟ್ ಬಿಟ್ಟು ಒಳಗಡೆ ಎರಡು ಪೆಟಿಕೋಟನ್ನು ಸಹ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸ್ತಾ ಇದೆ. ಈಗ ಇದನ್ನ ಒಂದ್ಸಾರಿ ವೇರ್ ಮಾಡಿಬಿಡೋಣ. ನನ್ನ ಮಗಳಿಗೂ ಮತ್ತು ನನ್ನ ಮಗನಿಗೂ ಕೂಡ ಡ್ರೆಸ್ ಆರ್ಡ್ರ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ, ಅದು ಯಾವಾಗ ಬರುತ್ತೋ ನೋಡಬೇಕು. ಹಾಗೆ ನನ್ನ ಮಗಳಿಗೆ ಕೇಳಿದ್ರೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಹೇಗೆ ಕಾಣಿಸ್ತಿದೀವೋ ಗೊತ್ತಿಲ್ಲ. ಅವಳನ್ನ ಕೇಳಿದ್ರೆ ಅವಳಿಗೆ ಡ್ರೆಸ್ ಬಂದಿಲ್ಲಲ್ಲ, ಅದಕ್ಕೆ ಅವಳು ಚೆನ್ನಾಗಿ ಕಾಣಿಸ್ತಿಲ್ಲ, ಬಿಚ್ಚು ಬಿಚ್ಚು ಅಂತ ಹೇಳ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಷ್ಟೇ. ಗೌನ್ ಮಾತ್ರ ಸೂಪರಾಗಿದೆ, ನೀವು ಬೇಕಿದ್ರೆ ಬೈ ಮಾಡ್ಬೋದು, ಅಂದರೆ ಬೈ ಮಾಡಿ, ತುಂಬಾ ಚೆನ್ನಾಗಿದೆ. ಇದರ ಒಂದು ಕೋಡು ಮತ್ತು ಅಮೌಂಟು ಎಲ್ಲದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗೆ ಇವ್ರು ಏನು ಮಾಡ್ತಿದ್ದಾರಪ್ಪ ಅಂದರೆ, ನನ್ನ ಮಗನಿಗೆ ಇವತ್ತು ಸ್ವಲ್ಪ ಜಗಳ ಬಂದಿದೆ, ಅವನ ಜಗಳ ಹೋಗಿಸ್ಬೇಕು ಅಂದರೆ ಅವನಿಗೆ ಕಚಗುಳಿ ಕೊಡಬೇಕು. ಕಚಗುಳಿ ಕೊಟ್ಟರೆ ಸಾಕು, ಅವನಿರೋ ಸಿಟ್ಟೆಲ್ಲ ಮಾಯ ಆಗಿಬಿಡತ್ತೆ. ಅದೇ ಕೆಲಸ ಇವಾಗ ಅಪ್ಪ ಮಾಡ್ತಾ ಇದ್ದಾರೆ, ನೋಡಬೇಕು.